ಆರೋಪಗಳಿಂದ ಸಂಸಾರಗಳು ಕೆಟ್ಟ ಹೋಗ್ತಾ ಇದೆ. ಗಂಡನ ಬಗ್ಗೆ ನಾನು ಆರೋಪನೆ ಮಾಡಬಾರ್ದ ಅಂತ ಕೇಳ್ತಾರೆ. ಹೆಂಡತಿ ಬಗ್ಗೆ ನಾನೇನು ಹೇಳಲೇಬಾರ್ದ ಮೇಡಮ್ ಅಂತಾನು ಕೇಳ್ತಾರೆ. ನನ್ನ ಹೆಂಡತಿ ಹೀಗೆಲ್ಲ ಡ್ರೆಸ್ ಮಾಡ್ಕೋಬಾರ್ದು, ನನ್ನ ಹೆಂಡತಿ ಜಾಸೂಸಿ ಮಾಡ್ತಾ ಇದ್ದಾಳೆ, ನನ್ನನ್ನು ಸಂಶಯ ಪಡ್ತಾ ಇದ್ದಾಳೆ ಅಂತ ಅನಿಸಿ ನಾನು ವಿಚ್ಛೇದನ ಯಾಕೆ ತಗೋಬಾರ್ದು ಅಂತ ಯೋಚನೆ ಮಾಡಿದ್ರಂತೆ. ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು. ಸಂಬಂಧಗಳನ್ನು ಗಟ್ಟಿ ಮಾಡುವ ಒಂದು ದೃಷ್ಟಿಯಿಂದ ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಪ್ರೋತ್ಸಾಹಿಸ್ತಾ ಇದ್ದೀರಾ, ನಾವು ನಿಜವಾಗಿಯೂ ಸಹ ನಿಮಗೆ ತುಂಬ ಆಭಾರಿಗಳು. ಪತಿ ಪತ್ನಿಯರ ಒಂದು ಸಂಬಂಧ ಅಂತಕ್ಕಂಥದ್ದು ವಿಚಿತ್ರವಾಗಿರ್ತಕ್ಕಂಥದ್ದು, ಹಾಗೆ ಅಮೂಲ್ಯವಾಗಿರ್ತಕ್ಕಂಥದ್ದು ಸಹ. ಅದನ್ನು ನೀವು ಇದು ಇಷ್ಟು ಹೀಗೆ ಅಂತ ಹೇಳಿ ನೀವು ಯಾವ ಚೌಕಟ್ಟಿನಲ್ಲೂ ತರೋಕ್ಕಾಗಲ್ಲ. ಆದರೆ ಆ ವೈವಾಹಿಕ ಸಂಬಂಧ ಗಟ್ಟಿಯಾಗಿರಬೇಕು ಅಂತಂದರೆ ಚೌಕಟ್ಟನ್ನು ಮೀರಿ ನಾವು ನಡೆದುಕೊಂಡಾಗ ಅದು ತನ್ನ ಒಂದು ಸೊಗಡನ್ನು ಕಳ್ಕೊಳ್ಳುತ್ತೆ. ಬಹಳಷ್ಟು ಸಂಸಾರಗಳಲ್ಲಿ ಏನಾಗುತ್ತೆ ಅಂತಂದರೆ ಆರೋಪಗಳಿಂದ ಸಂಸಾರಗಳು ಕೆಟ್ಟ ಹೋಗ್ತಾ ಇದೆ. ಪತಿ ಪತ್ನಿಯರು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ಕೊಳ್ಳೋದು, ಅಥವಾ ಒಬ್ಬರ ಬಗ್ಗೆ ಮತ್ತೊಬ್ಬರು ಬೇರೆಯವರ ಹತ್ತಿರ ಆರೋಪ ಮಾಡ್ತಕ್ಕಂಥದ್ದು, ಅವ್ರು ಏನು ಆರೋಪ ಮಾಡಿದ್ರು, ಯಾರ ಹತ್ರ ಏನು ಆರೋಪ ಮಾಡಿದ್ರು ಅಂತ ಕೇಳಿಸ್ಕೊಂಡಿರ್ತಕ್ಕಂಥ ಮೂನೀಯ ವ್ಯಕ್ತಿಗಳು ಅದನ್ನು ಬಂದು ಮತ್ತೆ ಇವರಿಗೋ ಅವರಿಗೋ ಹೇಳ್ತಕ್ಕಂಥದ್ದು, ಹೇಳುವಾಗ ತಮ್ಮ ಅಭಿಪ್ರಾಯಗಳನ್ನು ಸೇರಿಸ್ತಕ್ಕಂಥದ್ದು, ಆ ಉಪ್ಪು ಖಾರ ಎಲ್ಲ ಸೇರಿ ಅದೊಂದು ಮಸಾಲೆಯಾಗಿ ಅದೊಂದು ಬೇರೆಯ ಡಿಶ್ಶಾಗಿ ಹೊರಗಡೆ ಬರ್ತಕ್ಕಂಥದ್ದು, ಅದು ಕಂಡಾಗ ಏನಾಗುತ್ತೆ ಅಂತಂದರೆ ಸಂಸಾರದಲ್ಲಿ ಬಹಳಷ್ಟು ಏರುಪೇರುಗಳಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಗಂಡನ ಬಗ್ಗೆ ನಾನು ಆರೋಪನೆ ಮಾಡಬಾರ್ದ ಅಂತ ಕೇಳ್ತಾರೆ. ಹೆಂಡತಿ ಬಗ್ಗೆ ನಾನೇನು ಹೇಳಲೇಬಾರ್ದ ಮೇಡಮ್ ಅಂತಲೂ ಕೇಳ್ತಾರೆ. ನೀವು ಖಂಡಿತವಾಗಿಯೂ ಹೇಳ್ಬೋದು. ನಿಮಗೆ ಇಷ್ಟವಾಗದಂತಹ ಮಾತುಗಳನ್ನು ಅವರು ಆಡಿದಾಗ, ಇಷ್ಟವಾಗದಂತಹ ವಿಷಯಗಳನ್ನು ಅವರು ಹೇಳಿದಾಗ, ಅಥವಾ ನಿಮಗೆ ಇಷ್ಟವಾಗದ ಹಾಗೆ ಅವರು ನಡೆದುಕೊಂಡಾಗ ನೀವು ಖಂಡಿತವಾಗಿಯೂ ಸಹ ಅವರ ಹತ್ರ ನೀವು ಮಾತಾಡಬಹುದು, ನೀವು ಅವರನ್ನು ಪ್ರಶ್ನೆನೂ ಮಾಡಬಹುದು, ತಪ್ಪೇನೂ ಇಲ್ಲ. ಆದರೆ ಅದನ್ನು ನೀವು ಆರೋಪದ ರೀತಿಯಲ್ಲಿ ಅವರನ್ನು ಪ್ರಶ್ನಿಸಲಿಕ್ಕೆ ಹೋದಾಗ ಅದೇನಾಗುತ್ತೆ ಅಂತಂದರೆ ಅಲ್ಲಿ ಸಂಸಾರ ಕೆಡುತ್ತೆ. ಅದಕ್ಕೆ ಬದಲಾಗಿ ಅದನ್ನು ನಿಮ್ಮ ಕಳಕಳಿಯಾಗಿ ನೀವು ಅವರನ್ನು ಕೇಳಿಕೊಳ್ಳಬಹುದು. ಅಂದರೆ ಕಂಪ್ಲೇಂಟ್ಸಿಂದ ನೀವು ಕನ್ಸರ್ನ್ಸ್ಗೆ ಹೋಗಿ ಅಂತ ಹೇಳಿ. ನನ್ನ ಹೆಂಡತಿ ಹೀಗೆಲ್ಲ ಡ್ರೆಸ್ ಮಾಡ್ಕೋಬಾರ್ದು, ಮನೆಯಲ್ಲಿ ಪುಟ್ಟದಾಗಿರ್ತಕ್ಕಂಥ ವೇಷಭೂಷಣವನ್ನು ಧರಿಸಬಾರ್ದು, ಸೀರೆ ಉಟ್ಕೊಳ್ಬೇಕು, ಫಂಕ್ಷನ್ಸ್ಗೆಲ್ಲ ಈ ರೀತಿ ಡ್ರೆಸ್ಸಾಗಿ ಬರಬೇಕು, ಅದು ಗಂಡನ ಒಂದು ಇಷ್ಟ. ಆದರೆ ಹೆಂಡತಿ ಆಗಿರ್ತಕ್ಕಂಥವಳು ಹಾಗೆ ನಡೆದುಕೊಳ್ಳದೆ ತನ್ನದೇ ಆದ ರೀತಿಯಲ್ಲಿ ವೇಷಭೂಷಣವನ್ನು ಮಾಡಿಕೊಂಡು ಬಂದಾಗ ನೀನು ಹಾಗೆ ಮಾಡಲೇಬಾರ್ದು ಅಂತ ಹೇಳಿ ಅದನ್ನು ಆರೋಪವಾಗಿ ಹೊರಿಸಿ ಆ ರೀತಿಯಾಗಿ ಆಕೆ ಬಂದದ್ದಕ್ಕೆ ದೊಡ್ಡ ಯುದ್ಧವನ್ನೇ ಮಾಡಲಿಕ್ಕೆ ಹೊರಟ್ರೆ ಆಕೆ ಅದನ್ನು ಸ್ವೀಕರಿಸಲಾರಳು. ಅದಕ್ಕೆ ಬದಲಾಗಿ ಅದನ್ನು ಕನ್ಸರ್ನ್ ಆಗಿ ಕಳಕಳಿಯಾಗಿ, ನೋಡು ನೀನು ಈ ರೀತಿಯಾಗಿ ವೇಷಭೂಷಣ ಧರಿಸೋದು ಅದು ನಿನ್ನ ಇಷ್ಟ, ಅದನ್ನು ನಿಯಂತ್ರಿಸೋದಕ್ಕೆ ನನಗೆ ಯಾವ ಅಧಿಕಾರವೂ ಇಲ್ಲ, ಆದರೆ ಫಂಕ್ಷನ್ಸ್ ಆದಾಗ ಅಥವಾ ಮನೆಯಲ್ಲಿ ಹಿರಿಯರು ಅವರು ಇವರು ಬಂದಾಗ ನಮ್ಮ ಟ್ರೆಡಿಷನ್ಸ್ ಪ್ರಕಾರ ನೀನು ಇರೋಕ್ಕೆ ಸಾಧ್ಯನಾ ಅಂತ ಕೇಳಿ. ಆಗಲ್ಲ ಅಂದರೆ ಬಿಟ್ಬಿಡಿ. ನೀವು ಯಾವಾಗ ಕಂಪೆಲ್ ಮಾಡೋದಿಲ್ವೋ, ಯಾವಾಗ ಆಪ್ಷನ್ಸ್ನ ನಿಮ್ಮ ಸಂಗಾತಿಗೆ ಬಿಡ್ತಿರೋ ಆಗೇನಾಗುತ್ತೆ ಅಂತಂದರೆ ಅದರ ರಿಸಲ್ಟ್ಸೇ ಬೇರೆ ಬರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ, ಹೆಂಡತಿ ಆಗಿರ್ತಕ್ಕಂಥವಳು ಗಂಡನ ಬಟ್ಟೆಯನ್ನು ಕ್ಲೀನಾಗಿ ಇಸ್ತ್ರಿ ಮಾಡಿಕೊಟ್ಟಾಗ ಗಂಡ ಆಗಿರ್ತಕ್ಕಂಥನು ಅದನ್ನು ಮತ್ತೆ ಮುದುರು ಮಾಡಿ ಅದನ್ನ ನೆಲಕ್ಕೆ ಹಾಕಿ ಉಜ್ಜೆ ಮತ್ತೆ ಹಾಕ್ಕೊಂಡು ಹೋಗ್ತಾನಂತೆ. ಯಾಕೆ ಹೀಗೆ ಮಾಡಿದ್ರಿ, ನಾನು ಕಷ್ಟಪಟ್ಟೆಲ್ಲ ಮಾಡಲಿಲ್ವಾ ಅಂತ ಆಕೆ ಕೇಳಿದ್ರೆ, ನನಗೆ ನೀನು ಆ ರೀತಿ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ನಾನು ನಿನ್ನ ಥರ ಟ್ರಿಮ್ಮಾಗಿ ಡ್ರೆಸ್ ಆಗೋದು ನನಗೆ ಇಷ್ಟ ಇಲ್ಲ, ನಾನು ಇರೋದು ಹೀಗೆ, ನಾನು ಸಿಂಪಲ್ ಆಗಿರೋದು ಹೀಗೆ ಅಂತ. ಹೀಗಾಗಿ ಅವರಿಬ್ರಿಗೂ ದೊಡ್ಡ ಜಗಳವೇ ಆಗ್ತಾ ಇರತಕ್ಕಂಥ ಸಂದರ್ಭಗಳು ಇದ್ದವು. ಆದರೆ ಆಕೆಯ ಕಳಕಳಿ ಏನು ಅಂತಕ್ಕಂಥದ್ದು ಆತನ ಗಮನಕ್ಕೆ ಹೋದಾಗ ಆತನಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯೂ ಆಯಿತು. ಈ ಆರೋಪಗಳನ್ನು ನೀವು ಆರೋಪಗಳು ಅಂತ ಸ್ವೀಕರಿಸಬಾರ್ದು. ನನ್ನ ಗಂಡನ ಕಳಕಳಿ, ನನ್ನ ಹೆಂಡತಿಯ ಕಳಕಳಿ ಅಂತಲೇ ಸ್ವೀಕರಿಸಬೇಕು. ನನ್ನ ಸ್ನೇಹಿತೆ ಒಂದು ವಿಷಯದಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾರೋ ಒಬ್ಬರು ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು, ಆತ ಎಲ್ಲಿ ಹೋದರೂ ಸಹ ಹೆಂಡತಿ ಫೋನ್ ಮಾಡ್ತಾಯಿದ್ರಂತೆ, ಎಲ್ಲಿದ್ದೀರಾ, ಏನು ತಿಂದಿದ್ದೀರಾ, ಏನು ಮಾಡಿದ್ರಿ ಅಂತ. ಅವ್ರ ಸೆಕ್ರೆಟ್ರಿಗೆ ಫೋನ್ ಮಾಡೋದು. ಸೆಕ್ರೆಟ್ರಿ ತುಂಬ ಸುಂದರವಾದಂಥ ಹುಡುಗಿ, ಈತ ಒಂದು 50-60 ವರ್ಷದವರು. ಅವ್ರಿಗೆ ಈಕೆ ಫೋನ್ ಮಾಡಿಬಿಟ್ಟು ಆ ಸೆಕ್ರೆಟ್ರಿಗೆ, ಎಲ್ಲಿ ಹೋಗಿದ್ರಿ, ನೀನು ಹೋಗಿದ್ಯಾ ಜೊತೆಗೆ, ಎಲ್ಲಿ ಕೂತಿದ್ರಿ, ಎಡಕ್ಕೆ ಕೂತಿದ್ರಾ, ಬಲಕ್ಕೆ ಕೂತಿದ್ರಾ, ಏನು ತಿಂದೆ, ಏನು ತಿಂದರು ನಮ್ಮ ಯಜಮಾನರು, ಈ ಐಟಮ್ ತಿಂದ್ರಾ, ಈ ಐಟಮ್ ಎಷ್ಟು ತಿಂದರು, ಎಲ್ಲ ವಿಚಾರವನ್ನು ಫಾಲೋ ಮಾಡೋದಾಕೆ. ಹೀಗಾಗಿ ಆತನಿಗೆ ತುಂಬ ಬೇಸರ ಬಂದುಬಿಟ್ಟು ನನ್ನ ಹೆಂಡತಿಗೆ ನನ್ನ ಮೇಲೆ ಸಂಶಯ, ಅದಲ್ದಿರ ಆ ಸೆಕ್ರೆಟ್ರಿನಲ್ದಿರ ಬೇರೆಯವ್ರನ್ನ, ಕಾರ್ ಡ್ರೈವರ್ನ, ಮತ್ತೊಬ್ಬರನ್ನ, ಇನ್ನೊಬ್ಬರನ್ನ, ಎಲ್ಲ ತನ್ನ ಗಂಡನ ಕಂಪ್ಲೀಟ್ ದಿನಚರಿ ಆಕೆಗೆ ರಿಪೋರ್ಟ್ ಆಗಬೇಕು. ಇದು ವಿಪರೀತಕ್ಕೆ ಹೋದಾಗ ಆತನಿಗೆ ನನ್ನ ಹೆಂಡತಿ ಜಾಸೂಸಿ ಮಾಡ್ತಾ ಇದ್ದಾಳೆ, ನನ್ನನ್ನು ಸಂಶಯ ಪಡ್ತಾ ಇದ್ದಾಳೆ ಅಂತ ಅನಿಸಿ ನಾನು ವಿಚ್ಛೇದನ ಯಾಕೆ ತಗೋಬಾರ್ದು ಅಂತ ಯೋಚನೆ ಮಾಡಿದ್ರಂತೆ.
ಆಮೇಲೆ ಆಕೆಯನ್ನು ಕೂತ್ಕೊಂಡು ನೀ ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆಕೆ ಹೇಳಿದ್ರು, ನಾವು ಮದುವೆ ಆಗಿದ್ದು ಆ ಕಾಲದಲ್ಲಿ ನಾವು ಮದುವೆ ಆದಾಗ ಅದು ಇಂಟರ್ ಕಮ್ಯುನಿಟಿ ಮ್ಯಾರೇಜ್, ಬೇರೆ ಒಂದು ಕೋಮಿನ ಜನರನ್ನು ನಾವಿಬ್ಬರು ಬೇರೆ ಬೇರೆ ಕೋಮಿನವರು ಮದುವೆ ಆಗಿದ್ದು, ನನ್ನ ಕಡೆಯವರು ನನ್ನನ್ನು ಬಿಟ್ಬಿಟ್ರು, ಆತನ ಕಡೆಯವರು ಅವನನ್ನು ಬಿಟ್ಬಿಟ್ರು, ನಾವಿಬ್ಬರು ಮದುವೆ ಆದಮೇಲೆ ನಮಗೆ ಮಕ್ಕಳು ಆಗಿಲ್ಲ, ನನಗಿರೋದು ಅವರೊಬ್ಬರೇ, ಅವ್ರಿಗಿರೋದು ನಾನೊಬ್ಬಳೆ, ನಮ್ಮ ಗಂಡನಿಗೆ ತನ್ನ ವೃತ್ತಿಯಿಂದ ಹಲವಾರು ಟೆನ್ಷನ್ಸ್ ಇದೆ, ಈ ಟೆನ್ಷನ್ಸಿಂದ ಹೈಲಿ ಡಯಾಬಿಟಿಕ್ ಅವರು, ಸರಿಯಾದ ಟೈಮ್ನಲ್ಲಿ ಅವ್ರು ಫುಡ್ ತೊಗೊಳ್ಳದೇ ಇದ್ದರೆ ಅದೇನಾಗುತ್ತೆ ಅಂತಂದರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಅಲ್ವಾ ಮೇಡಮ್, ಅವ್ರ ಕಣ್ಣು ಹೊಟ್ಟೋಗ್ಬಿಟ್ರೆ ಡಯಾಬಿಟಿಕ್ ಆದರೆ ಕಣ್ಣು ಹೋಗುತ್ತಂತೆ, ಕಿಡ್ನಿ ಪ್ರಾಬ್ಲಮ್ ಬರುತ್ತಂತೆ, ಏನೇನೋ ಹೇಳಿದ್ದಾರೆ, ನನಗೆ ಅದಕ್ಕೆ ಹೆದರಿಕೆ, ಅದಕ್ಕೆ ನಾನು ಫಾಲೋ ಮಾಡ್ತೀನಿ, ಆ ಸೆಕ್ರೆಟ್ರಿ ಆಗಿರೋಳು ನನಗೇನು ಗೊತ್ತು ಅಂತ ಹೇಳ್ತಾರೆ, ಇದೆಲ್ಲ ಸರಿನಾ ಮೇಡಮ್ ಅಂತ ಆಕೆ ಕೇಳಿದ್ರು. ಇಲ್ಲಿ ಆಕೆಗಿರೋದು ಕಾಳಜಿ, ಆದರೆ ಆತ ಏನಂತ ತಿಳ್ಕೊಂಡ, ಇದನ್ನು ಒಂದು ಆರೋಪವಾಗಿ ತನ್ನ ಹೆಂಡತಿಯ ಮೇಲೆ ಹೊರಿಸ್ದ. ಈ ವಿಷಯ ಗೊತ್ತಾದಾಗ ಆತನಿಗೂ ಅನ್ನಿಸ್ತು, ಅಯ್ಯೋ ನನ್ನ ಹೆಂಡತಿಗೆ ನನ್ನ ಬಗ್ಗೆ ಎಷ್ಟೊಂದು ಕಳಕಳಿ ಇದೆ ಅಲ್ವಾ ಅಂತ. ಇದನ್ನು ಯಾಕೆ ನಾನು ಈ ಉದಾಹರಣೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತಂದರೆ, ಯಾವುದಾದರೂ ಒಂದು ಆರೋಪವನ್ನು ನೀವು ಹೊರಿಸೋದಕ್ಕೆ ಮೊದಲಿಗೆ ನಿಮ್ಮ ಸಂಗಾತಿಯ ಮೇಲಾಗಲಿ ಅಥವಾ ಅವರ ಕಡೆಯವರ ಬಗ್ಗೆ ಆಗಲಿ ಆರೋಪವನ್ನು ಹೊರಿಸೋದಕ್ಕೆ ಬದಲಾಗಿ, ಈ ರೀತಿಯಾದಂಥ ಈ ವರ್ತನೆಯಿಂದ ನನಗೆ ನೋವಾಗಿದೆ, ಇದರ ಬಗ್ಗೆ ನಾನು ನಿನ್ನ ಹತ್ರ ಹೇಳ್ಕೊಳ್ಬೇಕು ಅಂತಿದ್ದೀನಿ, ದಯವಿಟ್ಟು ಇನ್ನು ಮುಂದೆ ಈ ರೀತಿ ಆಗದೇ ಇರೋ ಹಾಗೆ ಏನಾದರೂ ಮಾಡ್ಬೋದಾ, ಅಥವಾ ನಾನೇನು ಮಾಡ್ಬೋದು, ನಾನು ನನ್ನನ್ನು ಹೇಗೆ ರಿಪೇರಿ ಮಾಡ್ಕೊಳ್ಬೋದು ಅಂತ ಹೇಳು ಅಂತ ಹೇಳಿ ನಿಮ್ಮ ಮೇಲೆ ಜವಾಬ್ದಾರಿಯನ್ನು ಮೊದಲಿಗೆ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಸರಿ ಹೋಗುತ್ತೆ. ಇದನ್ನೆಲ್ಲ ಏನು ಹೇಳ್ತೀವಿ ಅಂತಂದರೆ ಸೆಟ್ಟಿಂಗ್ ದಿ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಒಂದು ಒಳ್ಳೆಯ ನಡತೆಯನ್ನು ಬೇರೆಯವರಿಂದ ನಿರೀಕ್ಷಿಸಬೇಕಾದರೆ ನೀವು ಅಟ್ಯಾಕಿಂಗ್ ಮೋಡ್ನಲ್ಲಿ ಹೋದರೆ ಯಾವುದನ್ನು ನಿರೀಕ್ಷಿಸಲಿಕ್ಕಾಗೋದಿಲ್ಲ. ಅದೇ ನೀವೇನು ಮಾಡಬೇಕು ಅಂತಂದರೆ ನೀವು ತಗ್ಗಿ ಬಗ್ಗಿ ಹೋಗಿ ಮತ್ತೆ ಮೆಲ್ಲಗೆ ಕೂತ್ಕೊಂಡು ಆಮೇಲೆ ನಿಂತ್ಕೊಂಡು ಹೇಳಿ ಆ ಜಾಗದಿಂದ ಹಾಗೆ ವಾಪಸ್ ಬಂದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಅಟ್ಮಾಸ್ಫಿಯರ್ ಸೆಟ್ ಆಗುತ್ತೆ. ಆ ಅಟ್ಮಾಸ್ಫಿಯರ್ ಸೆಟ್ ಆದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಮಾತುಗಳ ಹಿಂದೆ ಇರತಕ್ಕಂಥ ಉದ್ದೇಶ ನಿಲ್ಲುತ್ತೆ ಹೊರತು ಮಾತುಗಳ ಹಿಂದೆ ಇಲ್ಲದೇ ಇರುವ ಉದ್ದೇಶವನ್ನು ಇವರು ಇಂಟರ್ಪ್ರಿಟ್ ಮಾಡೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಇದನ್ನು ತಾವು ದಯವಿಟ್ಟು ಗಮನಿಸ್ಕೊಳ್ಬೇಕು. ಕಂಪ್ಲೇಂಟ್ಸನ್ನು ಕನ್ಸರ್ನ್ಸ್ ಆಗಿ ತೆಗೆದುಕೊಳ್ಳುವ ಬಗ್ಗೆ ಎಲ್ಲರೂ ವಿಚಾರ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.